ಕರ್ನಾಟಕದ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಇವತ್ತು ಆಣೆ ಪ್ರಮಾಣದ ಕಾಳಗ. ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಒಂದೇನೋ ಡಿಸಿಷನ್ ತಗೊಂಡಂಗಿದೆ. ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅದಕ್ಕೆ ವಿರುದ್ಧ ಹೇಳ್ತೀನಿ, ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಅದರ ವಿರುದ್ಧ ಮಾಡ್ತೀನಿ. ಈ ಹಿಜಾಬು ಹಲಾಲು ದೇವಸ್ಥಾನದ ಎದುರುಗಡೆ ವ್ಯಾಪಾರಕ್ಕೆ ಬಿಡೋದಿಲ್ಲ, ಈ ಗಲಾಟೆಗಳು ಶುರುವಾದಾಗ ಕಾಂಗ್ರೆಸ್ನವ್ರು ಸ್ಟ್ಯಾಂಡ್ ತಗೊಳ್ಳಿಲ್ಲ, ನ್ಯೂಟ್ರಲ್ಲಾಗಿ ಉಳಿದ್ಬಿಟ್ರು. ಪೊಲಿಟಿಕಲ್ ಲೆಕ್ಕಾಚಾರ ಇದು. ಕರೆಕ್ಟು ಅಂದರೆ ಮುಸ್ಲಿಮ್ಸ್ ಸಿಟ್ಟಾಗ್ತಾರೆ, ತಪ್ಪು ಅಂದರೆ ಹಿಂದೂಗಳ ಸಿಟ್ಟಾಗ್ತಾರೆ, ಹೇಳೋದೇ ಬೇಡ ಏನು ಅಂತ ಕೂತ್ಕೊಂಬಿಟ್ರು. ಆವಾಗ ಕುಮಾರಸ್ವಾಮಿಯವರು ಸ್ಟ್ಯಾಂಡ್ ತಗೊಂಡ್ರು, ಇದು ತಪ್ಪು, ಬಹಳ ಖಡಕ್ಕಾದ ಸ್ಟ್ಯಾಂಡ್ ಅದು. ಹಿಂದೂ ಸಂಘಟನೆಗಳ ಪುಢಾರಿಗಳಾದಂಥವ್ರು ನೀವು, ರಾಮನ ಹೆಸರು ಇಟ್ಕೊಂಡು ರಾವಣ ಮಾಡೋ ಕೆಲಸ ಮಾಡ್ತಾ ಇದ್ದೀರ, ಸಮಾಜದಲ್ಲಿ ಶಾಂತಿ ಹದಗೆಡಿಸ್ತಾ ಇದ್ದೀರಿ, ನಾಳೆ ರೇಷ್ಮೆಗೂಡು ಖರೀದಿ ಮಾಡೋದಕ್ಕೆ ನೀವು ಬರ್ತೀರಾ, ಮಾವಿನ ಹಣ್ಣು ಖರೀದಿ ಮಾಡೋದಕ್ಕೆ ನೀವು, ಭಯಂಕರ ಸ್ಟ್ಯಾಂಡ್ ತಗೊಂಡ್ರು. ಅದಾಗಿ ಅದೊಂದು ಲೆಕ್ಕಕ್ಕೆ ಬಂತು ಅಂದಾಗ ಈ ಸಂತೋಷ್ ಪಾಟೀಲ್ ಸುಯಿಸೈಡ್, ಕ್ಲಾಸ್ ಒನ್ ಕಾಂಟ್ರಾಕ್ಟ್. ಕಾಂಗ್ರೆಸ್ನವ್ರು ನಿಂತ್ಕೊಂಡ್ರು, ಈಶ್ವರಪ್ಪ ರಾಜೀನಾಮೆ ಆಗಬೇಕು ಅಂತ ಮೊದಲು ಅಂದರು. ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಕನ್ಫರ್ಮ್ ಆಯಿತು, ಏ ನಾವು ರಾಜೀನಾಮೆ ಕೇಳಿದ್ದಲ್ಲ, ಅರೆಸ್ಟೇ ಆಗಬೇಕು ಅಂದರು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕು ಅಂದರು, ಹೈಕೋರ್ಟ್ನ ನ್ಯಾಯಮೂರ್ತಿಗಳ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೀಬೋದು ಅಂದರೆ BJPಯ ವಿರುದ್ಧ ಈಶ್ವರಪ್ಪನವರ ವಿರುದ್ಧ ಗಟ್ಟಿಯಾಗಿ ಕಾಂಗ್ರೆಸ್ನವರು ಸ್ಟ್ಯಾಂಡ್ ತಗೊಂಡ್ರು. 40% ಗವರ್ಮೆಂಟ್ ಇದು ಅಂತ ನಿಂತ್ಕೊಂಡ್ರು. ಕುಮಾರಸ್ವಾಮಿ ಅವರು ಸ್ವಲ್ಪ ಸಾಫ್ಟ್ ಅವರಲ್ಲಿ, ಈಶ್ವರಪ್ಪನವ್ರು ರಿಸೈನ್ ಮಾಡೋದು ಒಳ್ಳೆಯದು, ಆದರೆ ಒಂದು ಸಂತೋಷ್ ಪಾಟೀಲ್ ಯಾಕೆ ವರ್ಕ್ ಆರ್ಡರ್ ಇಲ್ಲದೆ ಕೆಲಸ ಮಾಡಿಸ್ಬೇಕಾಗಿತ್ತು, ಇಂಥ ಮಾತುಗಳು ಕುಮಾರಸ್ವಾಮಿ ಅವರಿಂದ ಬಂದಿತ್ತು. ಸಿದ್ದರಾಮಯ್ಯನವರು ಅದೇನ ಇವತ್ತು ಒಂದು ಟ್ವೀಟ್ ಮಾಡ್ಬಿಟ್ಟು, ಮುಂದಿನ ಸಲ BJP ಜೊತೆ ಹೋಗೋದಿಲ್ಲ ಅಂತ ನಿಮ್ಮ ತಂದೆ ಮೇಲೆ ಪ್ರಮಾಣ ಮಾಡಿ ನೋಡೋಣ ಅಂತ ಟ್ವೀಟ್ ತೋರಿಸಿ. ಅದನ್ನೊಂದ್ಸಲ ಸಿದ್ದರಾಮಯ್ಯನವರ ಟ್ವೀಟ್, ವಚನ ಭಂಗದ ನಿಮ್ಮ ಇತಿಹಾಸವನ್ನು ಕಂಡ ನಾಡಿನ ಜನತೆ ಸುಲಭದಲ್ಲಿ ನಿಮ್ಮನ್ನು ನಂಬಲಾರರು, ನಂಬಿಕೆ ಹುಟ್ಟಿಸಲು BJP ಜೊತೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ನಿಮ್ಮ ತಂದೆ HD ದೇವೇಗೌಡ ಅವರ ಮೇಲೆ ಆಣೆ ಮಾಡಿ ಘೋಷಿಸಲು ಸಿದ್ಧರಿದ್ದೀರಾ ಕುಮಾರಸ್ವಾಮಿಯವರೇ? ತಂದೆ ಮೇಲೆ ಆಣೆ ಹಾಕು ಅನ್ನೋ ವಾಕ್ಯ ನೋಡಿದ ಮೇಲೆ ಕುಮಾರಸ್ವಾಮಿಯವರಿಗೆ ನಖಶಿಖಾಂತಕ ಉರಿದೋಗಿದೆ. ಕುಮಾರಸ್ವಾಮಿಯವರೇ, ನಿಮ್ಮದು ಜಾತ್ಯಾತೀತತೆಗೆ ಬದ್ಧವಾಗಿರುವ ಪಕ್ಷ ಎಂದು ಹೇಳುತ್ತಲೇ ಬಂದಿದ್ದೀರಿ. ಹಾಗಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಪಕ್ಷ BJPಯ ಜೊತೆ ಚುನಾವಣಾ ಪೂರ್ವ ಇಲ್ಲವೇ ಚುನಾವಣೋತ್ತರ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ಘೋಷಿಸಲು ಸಿದ್ಧರಿದ್ದೀರಾ? ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ. ಮಜಾ ಅಂದರೆ, BJP ಜೊತೆ ಎಂದೆಂದೂ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ನೀವು ಘೋಷಿಸಿಬಿಟ್ಟರೆ ನಿಮ್ಮ ಪಕ್ಷ BJPಯ ಬಿ ಟೀಮ್ ಎಂಬ ಆರೋಪವನ್ನು ಕೂಡ ಸುಳ್ಳು ಎಂದು ಸಾಬೀತು ಮಾಡಿದಂತಾಗುತ್ತದೆ. ನಿಮ್ಮ ಪಕ್ಷದ ಹೆಸರು ಕೂಡ ಅರ್ಥಪೂರ್ಣವಾಗುತ್ತದೆ. ಕುಮಾರಸ್ವಾಮಿ ಅವರೇ, ಸಿದ್ದರಾಮಯ್ಯನವರ ಸರಣಿ ಟ್ವೀಟ್ಗಳಿವೆ. ಇದೇ ಟ್ವೀಟನ್ನು ಕುಮಾರಸ್ವಾಮಿಯವರ ಮೇಲೆ ಸಿಟ್ಟು ಬಂದಾಗ BJPಯವರು ಮಾಡಿದ್ರು ಕರೆಕ್ಟೇ ಆಗುತ್ತೆ. BJP ಜೊತೆ ಸೇರ್ಕೊಳ್ಳೋದಿಲ್ಲ ಅನ್ನೋ ತೆಗೆದು ಕಾಂಗ್ರೆಸ್ ಜೊತೆ ಸೇರ್ಕೊಳ್ಳೋದಿಲ್ಲ ಅಂತ ಹೇಳೋಕ್ಕೆ ತಯಾರಿದ್ದೀರಾ ಅಂತ. ಯಾಕಂದರೆ JDSನವ್ರು BJP ಜೊತೆನೂ ಗೌರ್ಮೆಂಟ್ ಮಾಡಿದ್ದಾರೆ, ಕಾಂಗ್ರೆಸ್ ಜೊತೆನೂ ಗೌರ್ಮೆಂಟ್ ಮಾಡಿದ್ದಾರೆ. BJP ಜೊತೆ ಮಾಡಿದ್ದೇನು ಆಶ್ಚರ್ಯ ಅಲ್ಲ, ಕಾಂಗ್ರೆಸ್ ಜೊತೆ ಮಾಡಿದ್ದು. ರಾಹುಲ್ ಗಾಂಧಿಯವರು ಚುನಾವಣಾ ಪ್ರಚಾರಕ್ಕೆ ಬಂದು JDSನಲ್ಲಿ ಎಸ್ ಅಂತ ಇದೆಯಲ್ಲ, ಎಸ್ ಅಂದರೆ ಸಂಘ ಪರಿವಾರ ಅಂತ ಭಾಷಣ ಮಾಡಿದ್ರು. ಅದಾದ ಮೇಲೆ ಹಂಗ ಅಸೆಂಬ್ಲಿ ಅಂದ ತಕ್ಷಣ ಎಲ್ಲರೂ ಹೋಗಿ ನಿಂತ್ಕೊಂಬಿಟ್ರು ದೇವೇಗೌಡರ ಮನೆ ಮುಂದೆ, ಏ ನೀವೇ CM ಆಗ್ರಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಕುಮಾರಸ್ವಾಮಿ ಅವರಿಗೆ ಸಹಜವಾಗಿ ಈ ಟ್ವೀಟ್ ಕೆರಳಿಸ್ತು, ಒಂದರ ನಂತರ ಒಂದರಂತೆ ಹೇಳಿಕೆಗಳನ್ನು ಕೊಟ್ಟರು. ಏನೇನು ಹೇಳಿದ್ರೆ ಕೇಳಿಸ್ಕೊಳ್ಳಿ. ಅನುಮಾನ ಅವರಿಗಿಲ್ಲ, ಹಾಗಿದ್ರೆ ನನ್ನ ನಿಮ್ಮ ಮಾಜಿ ಮುಖ್ಯಮಂತ್ರಿಗಳೊಂದು ಟ್ವೀಟ್ ಮಾಡಿದ್ದಾರಲ್ಲ ನನ್ನ ಬಗ್ಗೆ, ಹಾಂ, ದೇವೇಗೌಡರ ಹೆಸರನ್ನು ಉಪಯೋಗ ಮಾಡಿ, ದೇವೇಗೌಡರ ಹೆಸರನ್ನು ಆಣೆ ಮಾಡಿ ಅಂತ ಹೇಳಿ. ಇವರು ಸರ್ಕಾರವೇ ರಚನೆ ಮಾಡೋದಾದರೆ ಕ್ಲಿಯರ್ ಮ್ಯಾಟರ್, ಇವ್ರಿಗೆ ಆ ಕಾನ್ಫಿಡೆನ್ಸ್ ಇದ್ದಾಗ ಮೈತ್ರಿ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಎಲ್ಲಿಂದ ಬರುತ್ತೆ? BJP ಜೊತೆ ನಾನು ಮೈತ್ರಿ ಮಾಡ್ಕೊಳ್ಳೋ ಪ್ರಶ್ನೆ ಬರಲ್ಲ ಅಲ್ವೇ? ಅದಕ್ಕೆ ದೇವೇಗೌಡರ ಹೆಸರಿನಲ್ಲಿ ಆಣೆ ಮಾಡಬೇಕಾ? ನಾನೊಂದು 100 ಬಾರಿ ಹೇಳಿರ್ಬೋದು, 2008-09 ಆಪರೇಷನ್ ಕಮಲದ ಉಪಚುನಾವಣೆಗಳು 8 ಕ್ಷೇತ್ರದಲ್ಲಿ ನಡೀತು. ಆ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸೋಲಿಸ್ಲಿಕ್ಕೆ BJP ಗೆಲ್ಲಿಸ್ಲಿಕ್ಕೆ ಎಷ್ಟು ಹಣವನ್ನು BJPಯಿಂದ ಪಡೆದರು, ಅದು ಸತ್ಯವೋ ಅಸತ್ಯವೋ? ಅವ್ರ ಮಗನ ಮೇಲೆ ಆಣೆ ಮಾಡಿ ಹೇಳ್ತಾರೆ? ನಾನು ಅವ್ರಿಗೆ ಒಂದು ಮಾತು ಕೇಳಲ್ಲ, ಸಿದ್ದರಾಮಯ್ಯನವರಿಗೆ ನನಗೆ ಹೇಳೋವರಲ್ಲ, ನಾನು ಸುಳ್ಳಿನ ರಾಮಯ್ಯ ಅನ್ನೋದವ್ರನ್ನ, ಸುಳ್ಳಿನ ರಾಮಯ್ಯ ಅನ್ನೋದು ಕರೆಕ್ಟ್ ಹೆಸರು ಅವರಿಗೆ, ನಾನು ಸುಳ್ಳಿನ ರಾಮಯ್ಯ ಅನ್ನೋದವ್ರನ್ನ, ಸುಳ್ಳಿನ ರಾಮಯ್ಯ ಅನ್ನೋದು ಕರೆಕ್ಟ್ ಹೆಸರು ಅವರಿಗೆ. ಈ ಪಕ್ಷದಿಂದ ಬೆಳೆದು
ಈ ಪಕ್ಷಕ್ಕೆ ಚಾಕು ಹಾಕುವಂಥ ವ್ಯಕ್ತಿ. ದಿನ ಬೆಳಗ್ಗೆ ಎದ್ದು ಜನತೆಗಳ ಮುಗಿಸ್ಬೇಕು ಅಂತಾರೆ, ಅಲ್ಲಿ ಇದ್ಕೊಂಡು ಕಾಂಗ್ರೆಸ್ ಮುಗಿಸ್ತೀನಿ ಅಂತಾರೆ. ಮೊನ್ನೆ ಕಾಂಗ್ರೆಸ್ ಸಭೆ ಒಳಗೆ ಅದಕ್ಕೆ ಉತ್ತರ ಕೊಡಪ್ಪ. ಕಾಂಗ್ರೆಸ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನ ಈ ದೇಶದಲ್ಲಿ ಉಳಿಬೇಕು ಅಂದರೆ ಈ ಕಾಂಗ್ರೆಸ್ನ ಕಿತ್ತೊಗಿಬೇಕು ಅಂತೇಳಿ ಭಾಷಣ ಮಾಡಿದ್ರಲ್ಲ, ಆ ಹೃದಯದಲ್ಲಿ ಏನಿದೆ ಅಂತಕ್ಕಂಥದ್ದು ಬಂತಲ್ಲ. ನಿಮ್ಮಿಂದ ನಾನು ಕಲಿಬೇಕಾ? ನನ್ನ ವಚನ ಪ್ರಶ್ನೆ ಯಾವನ್ರಿ ವಚನ ಪ್ರಶ್ನೆ ಆಗಿದ್ದು? 9 ಜನ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ದು ಯಾವುದೋ ಒಂದು ಅಗ್ರಿಮೆಂಟ್ ಅಂತ ತೊಗೊಂಬಂದು ಅಗ್ರಿಮೆಂಟ್ ಸೈನ್ ಆಗದೆ ಅದನ್ನು ಹಾಳು ಮಾಡ್ಕೊಂಡ್ರೆ ಅವರು ಬಿ ಜೆ ಪಿಯವರು. ನಾನೇ ಯಾಕೆ ವಚನ ಪ್ರಶ್ನೆ ಆಗಿದ್ದೆ? 9 ದಿನ ಮುಖ್ಯಮಂತ್ರಿ ಆಗಿರಲಿಲ್ಲ? ಪದೇ ಪದೇ ಮಾತು ಹೇಳೋ ಅವಶ್ಯಕತೆ ಇಲ್ಲ. ತಿಂದು ಮನೆಗೆ ದೋಕಾಕೋದಂಥ ವ್ಯಕ್ತಿ ನನ್ನ ಬಗ್ಗೆ ಚರ್ಚೆ ಮಾಡ್ತಾರ ವಚನ ಭ್ರಷ್ಟತೆ ಬಗ್ಗೆ? ಈ ಪಕ್ಷದಿಂದ ಬೆಳೆದು ಈ ಪಕ್ಷಕ್ಕೆ ಚಾಕು ಹಾಕೋದಂಥ ವ್ಯಕ್ತಿ ದಿನ ಬೆಳಗ್ಗೆ ಎದ್ದು ಜನತೆಗಳ ಮುಗಿಸ್ಬೇಕು ಅಂತಾರೆ. ನಂಜಿರೋದು ನನಗಲ್ಲ, ಯಾವ ಜೆ ಡಿ ಎಸ್ಸಿಂದ ಬೆಳೆದ್ರಿ? ಈ ಲಕ್ಷಾಂತರ ಕಾರ್ಯಕರ್ತರ ದುಡಿಮೆ ಮೇಲೆ ಈ ಪಕ್ಷ ಮುಗಿಸ್ತೀನಿ ಅಂತ ಹೊರಟಿದ್ದೀರಲ್ಲ, ಅದು ನಿಮ್ಮಲ್ಲಿರ್ತಕ್ಕಂಥ ನಂಜು. ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿ. ಹಿಜಾಬ್ ಇಶ್ಯೂ ಬಂದಾಗ ಕೋಮದಲ್ಲಿ ಕೂತಿದ್ದಾರೆ ನೀವು ಕಾಂಗ್ರೆಸ್ನವರು. ನಿಮ್ಮ ಇಡನ್ ಅಜೆಂಡಾ ಗೊತ್ತಿಲ್ವ ನನಗೆ? ಸಾಫ್ಟ್ ಹಿಂದುತ್ವ ಯಾತಕ್ಕೆ ನಿಮ್ಗೆ ಧೈರ್ಯ ಇರಲಿಲ್ಲ ಮಾತಾಡೋದಕ್ಕೆ? ಈ ಕುಮಾರಸ್ವಾಮಿ ಹೊರಗಡೆ ಬಂದ ಮಾತಾಡೋದಕ್ಕೆ ನೀವೇನು ಮಾತಾಡಿದ್ರಿ? ಹಿಜಾಬ್ ಇಶ್ಯೂ ಬಂದಾಗ ನನ್ನ ಬಗ್ಗೆ ಪ್ರಶ್ನೆ ಮಾಡ್ತೀರಾ ನೀವು? ನಿಮ್ಮದು 100 ಕೊಳತ್ ನಾರ್ತಾ ಇದೆ ನಿಮ್ಮದು. ಇದು ಬಹಳ ಸೀರಿಯಸ್ ಅಲಿಗೇಷನ್. ಕಾಂಗ್ರೆಸ್ನ ಶಾಸಕರು ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಸೇರಿಕೊಂಡು ಬೈ ಎಲೆಕ್ಷನ್ ಆದ ಸಂದರ್ಭದಲ್ಲಿ ಬಿ ಜೆ ಪಿ ಸೇರಿಕೊಂಡು ಅವ್ರಿಗೆಲ್ಲದಕ್ಕೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಸೋಲೋದಕ್ಕೆ ದುಡ್ಡು ತಗೊಂಡಿರಲಿಲ್ವ, ನಿಮ್ಮ ಮಗನ ಮೇಲೆ ಆಣೆ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಚಾಲೆಂಜ್ ಮಾಡ್ತಾ ಇರೋದು ಕುಮಾರಸ್ವಾಮಿ, ನೀವು ದುಡ್ಡು ತಗೊಂಡ್ರಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಸೋಲಿಸೋದಕ್ಕೆ ಅಂತ. ನಾಳೆ ಶುರುವಾಗುತ್ತೆ, ಮುಂದುವರಿಯತ್ತೆ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.